हाय फ्रेंड्स, वेलकम बैक टू अर्पिता मोहन कूर्ग यूट्यूब चैनल। नानु इवत्तिन वीडियो दली निमगे बेंडेकाय कुरकुरे माडोदु हेगे अंत तोरिस्तीनि नोडि। नोडि नानु इवाग बेंडेकायन तगोंडु चेन्नागि तोळेदु इट्कोंडिदीनि। इवाग ई बेंडेकायन याव रीति कट् माड्कोळ्ळोदु अंत नानु तोरिस्तीनि। बेंडेकायन हिंदे ई तर स्वल्प कट् माडि हाकि, हागेने मुंदे कूड स्वल्प कट् माडि हाकि। इवाग स्वल्प उद्द इद्रे इदन्न एरड भाग माड्कोळ्ळि। एरड भाग माड्कोंडु इदन्न मध्यक्के इतर कट् माड्कोळ्ळि। बीजगळन्न तेगेद हाकबेकु, याकंद्रे बेंडेकायि कुर्कुरे क्रिसिपियागि बरबेकु अंद्रे इदन्न तेगिलेबेकु। हागागि नानु तेगीता इदीनि नोडि, इतर तेगेद इट्कोळ्ळि। नोडि नानु इवाग एल्ल बेंडेकायिनु कूड सीड्स न तेगेदु इतर इट्कोंडिदीनि। इवाग इदन्न नानु हेग कट् माडोदंत तोरिस्तीनि नोडि। बेंडेकायन ई तर इवाग स्लैस आगिंगे उद्दुद्दक्के कट् माड्कोळ्ळोण। नोडि ई शेप अल्लि कट् माड्कोंड्रे साकु। नोडि ई तर कट् माड्कोळ्ळि। इदे रीति एल्ल बेंडेकायिनु कूड नानु इवाग कट् माड्कोळ्तीनि। तुंबा चेन्नागिरुत्ते, ಮಕ್ಕಳೆಲ್ಲರೂ ತುಂಬಾ ಖುಷಿಯಿಂದ ತಿಂತಾರೆ। ಬೆಂಡೆಕಾಯಿ ಕುರ್ಕುರೆ ಮಾತ್ರ ಒಳ್ಳೆ ಸ್ಪೈಸಿ ಆಗಿ ಇರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ। ನೋಡಿ ಈ ತರ ಎಲ್ಲ ಬೆಂಡೆಕಾಯಿನ ನಾನು ಇವಾಗ ಕಟ್ ಮಾಡ್ಕೊತೀನಿ। ನೋಡಿ ನಾನು ಇವಾಗ ಎಲ್ಲ ಬೆಂಡೆಕಾಯಿನು ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ। ಇವಾಗ ಕಟ್ ಮಾಡ್ಕೊಂಡಿರುವಂತ ಬೆಂಡೆಕಾಯಿನ ನಾನು ಒಂದು ಬೌಲ್ ಅಲ್ಲಿ ಹಾಕೊಳ್ತಾ ಇದೀನಿ। ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕ್ತಾ ಇದೀನಿ। ಕಾರ್ನ್ ಫ್ಲೋರ್ ಇಲ್ಲ ಅಂತಂದ್ರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕೊಳ್ಳಬಹುದು। ಕಾರ್ನ್ ಫ್ಲೋರೇ ಹಾಕೋಬೇಕು ಅಂತ ಏನಿಲ್ಲ, ಬೇಕಿದ್ರೆ ಅದನ್ನ ಸ್ಕಿಪ್ ಮಾಡಿ ಅಕ್ಕಿ ಹಿಟ್ಟು ಕೂಡ ಹಾಕೊಳ್ಳಬಹುದು। ಇವಾಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದೀನಿ। ನೋಡಿ ಹಾಗೇನೇ ಚಿಲ್ಲಿ ಪೌಡರ್ ನ ಹಾಕೊಳ್ಳೋಣ। ನಿಮಗೆ ಖಾರ ಬೇಕು ಜಾಸ್ತಿ, ತುಂಬಾ ಸ್ಪೈಸಿ ಆಗಿರಬೇಕು ಅಂದ್ರೆ ಇನ್ನ ಸ್ವಲ್ಪ ಖಾರದ ಪುಡಿನ ಆಡ್ ಮಾಡ್ಕೊಳ್ಳಿ। ನಾನು ಮಗು ತಿನ್ನೋದ್ರಿಂದ ಸ್ವಲ್ಪ ಹಾಕೊಳ್ತಾ ಇದೀನಿ। ಹಾಗೇನೇ ಸಾಲ್ಟ್ ಕೂಡ ಹಾಕಣ। ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಣ ಒಮ್ಮೆ। ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು, ತುಂಬಾ ಹಾಕೋಬಿಡಿ ಒಂದೇ ಸಲ, ಯಾಕಂದ್ರೆ ತೆಳ್ಳಗಾಗಿ ಬಿಡುತ್ತೆ। ಸ್ವಲ್ಪ ಸ್ವಲ್ಪನೇ ಈ ತರ ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಬೆಂಡೆಕಾಯಿಗೆ ಉಪ್ಪು ಮತ್ತೆ ಖಾರ ಹಿಡಿಯೋ ತರ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ। ಇನ್ನು ಸ್ವಲ್ಪ ಹಾಕೊಳ್ಳೋಣ ನೀರು। ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ। ನೋಡಿ ನಾನು ಇವಾಗ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಟಿದ್ದೀನಿ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ನ ಹಾಕಿದೆ। ಇದನ್ನ ಕಟ್ ಮಾಡ್ಕೊಂಡು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಈ ಕಡೆ ಸ್ಟವ್ ಅಲ್ಲಿ ಇಟ್ಟಿದೆ। ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ। ಬಿಸಿಯಾದಂತ ಆಯಿಲ್ ಗೆ ನಾನು ಇವಾಗ ಇದು ಮಸಾಲೆನ ಕಲಸಿ ಇಟ್ಕೊಂಡಿದ್ದಲ್ಲ ಬೆಂಡೆಕಾಯಿಗೆ, ಆ ಬೆಂಡೆಕಾಯಿಗಳನ್ನ ಇವಾಗ ಆಯಿಲ್ ಅಲ್ಲಿ ಹಾಕಣ। ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಉರಿ ಕೊಟ್ಕೊಬಿಟ್ರೆ ಒಂದೇ ಸಲ ಸೀದ ಹೋಗ್ಬಿಡುತ್ತೆ ಬೆಂಡೆಕಾಯಿ। ಇವಾಗ ಇದನ್ನ ಎರಡು ಟೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ
ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೆಂಡೆಕಾಯಿ ಮಕ್ಕಳಿಗೆ ಅಂತ ಕೊಡೋದ್ರಿಂದ ತುಂಬಾ ಹೆಲ್ದಿ ಕೂಡ ಡೈಜೆಷನ್ ಎಲ್ಲಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತೆ ಮಕ್ಕಳು ಮೋಷನ್ ಗೆ ಹೋಗಕಾಗದೆ ಇರ್ತಾರಲ್ಲ ತುಂಬಾ ಹಿಂಸೆ ಪಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಇದು ಒಂದು ಪರಿಹಾರ ಅಂತಲೇ ಹೇಳಬಹುದು ಸೋ ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ತರ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ತೀನಿ ಇದನ್ನ ಇದೇ ರೀತಿ ನಾನು ಇವಾಗ ಎಲ್ಲಾ ಬೆಂಡೆಕಾಯನ್ನು ಕೂಡ ಫ್ರೈ ಮಾಡ್ಕೊಂಡು ನಿಮಗೆ ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಕುರ್ಕುರೆ ನೀವು ಒಂದಸಲ ಈ ತರ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ।